ಯೋಚನೆ ಮಾಡಿ, ಒಂದ್ಸಲ ಹತ್ತು ಸಲ ಯೋಚನೆ ಮಾಡಿ ನಾವು ಫ್ರೆಂಡ್ಸ್ ನ ಮಾಡ್ಕೋಬೇಕು. ಯಾಕೆಂದ್ರೆ ಅವ್ರು ನಮ್ ಜೊತೆ ಚೆನ್ನಾಗಿ ಇರ್ತಾರೆ. ಅದು ಮೇಡಮ್ ಇರೋರಲ್ಲಿ ಒಂದು ಹುಳ ಇರುತ್ತೆ ಅಂತ, ಆ ಹುಳ ಯಾವಾಗ ಬರುತ್ತೆ ಅಂತ ಅವ್ರಿಗೆ ಆಟೋಮೆಟಿಕಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನ ನಾವು ತಿಳ್ಕೊಂಡು ಅವ್ರ ಜೊತೆ ಫ್ರೆಂಡ್ಸ್ ಮಾಡ್ಬೇಕು. ಆದ್ರೆ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರ ಜೊತೆ ನಾವು ಮಾತಾಡ್ಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು. ಯಾವುದೇ ತರದ್ದು ಹುಡುಗರಿಂದ ನಮ್ಗೆ ತೊಂದರೆ ಆಗ್ಬೇಕು, ಅದನ್ನ ತಂದೆ ತಾಯಿ ಜೊತೆ ಶೇರ್ ಮಾಡ್ಕೋಬೇಕು. ಶೇರ್ ಮಾಡ್ಕೊಂಡಾಗ ನಮ್ಗೆ ಒಂದು ಭಯ ಇರುತ್ತೆ, ನಾವು ಅವ್ರಿಗೆ ಹೇಳ್ಬಿಟ್ರೆ ಅವ್ರು ನಮ್ಮ ಕಾಲೇಜಿಗೆ ಕಳ್ಸಲ್ಲ, ಓದೋದನ್ನು ನಿಲ್ಲಿಸ್ಬಿಡ್ತಾರೆ ಅಂತ. ಆದ್ರೆ ನಾವು ಅವ್ರ ಜೊತೆ ಶೇರ್ ಮಾಡ್ಕೊಂಡು ಧೈರ್ಯದಿಂದ ಅವ್ರಿಂದ ನಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆದ್ರೆ ಅಮ್ಮ ನೀವು ಓದೋದ್ ಬಿಡಿಸ್ಬೇಡಿ, ನಾವು ಓದೋದ್ ಕಂಟಿನ್ಯೂ ಮಾಡ್ತೀನಿ, ಬಟ್ ಅವರಿಂದ ಏನಾದ್ರೂ ಒಳ್ಳೇದಾಗ ರೀತಿ ನಮ್ಗೆ ಯೂಸ್ ಮಾಡ್ಕೊಡಿ ಅಂತ ನಾವು ಅಪ್ಪ ಅಮ್ಮನಲ್ಲಿ ಬೇಡ್ಕೊಂಡಾಗ ಅವ್ರು ನಮ್ಗೆ ಒಳ್ಳೇದಿನೇ ಮಾಡ್ತಾರೆ. ಅದೇ ತರ ಮೇಡಮ್ ತುಂಬಾ ಹೆಲ್ಪ್ ಆಗೋ ತರ ನಮ್ಗೆ ಹೇಳ್ಕೊಟ್ರು. ಧನಲಕ್ಷ್ಮಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನಿಜವಾಗಿ ನಾನು ತುಂಬಾನೇ ಎಕ್ಸೆಪ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್.